ಸಚಿವಾಗಿ ಭೇಟಿಯಾಗಿದೆ ಸರ್, ಏನ್ ಚರ್ಚೆ ಮಾಡಿದ್ರಿ ಸರ್? ನಾನು ನನ್ನ ಕ್ಷೇತ್ರದ ಕೆಲವೊಂದು ನೀರಾವರಿ ವಿಷಯದ ಬಗ್ಗೆ ನಾನು ಮಾತ್ರ ಚರ್ಚೆ ಮಾಡಿದ್ದೀನಿ, ಉಳಿದ ಬಗ್ಗೆ ಯಾವುದು ಚರ್ಚೆ ಮಾಡಿಲ್ಲ. ಪರ್ಟಿಕ್ಯುಲರ್ ಡಿಸ್ಕಷನ್ ಇವತ್ತೇ ನಾನು ಮಾಡಲಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಎರಿಗೇಷನ್ ಪ್ರಾಜೆಕ್ಟ್ ಅಂತ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ವಾರದಲ್ಲಿ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿಕೊಂಡು ಒಂದು ಸಭೆ ಮಾಡಿ ಅದಕ್ಕೊಂದು ಭರವಸೆ ಕೊಟ್ಟಿದ್ದಾರೆ ಸರ್, ಅನುದಾನ ವಿಚಾರ ಮೊದಲೇ ಕೊಟ್ಟಿದ್ದರು. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಈ ಅವಧಿಯಲ್ಲಿ ನಮ್ಮ ಕ್ಷೇತ್ರದ 100ಕ್ಕೆ 100ರಷ್ಟು ಒಂದು ನೀರಾವರಿ ಮಾಡ್ತಕ್ಕಂಥದ್ದು ಏನು ಕನಸಿದೆ ಅದು ನೆರವೇರುತ್ತೆ. ಕಾಂಗ್ರೆಸ್ನಲ್ಲಿ 3 DCM ವಿಚಾರ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ, ತಮಗೂ ಕೂಡ 3 DCM ಆಗಬೇಕು ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋ ಅಭಿಪ್ರಾಯ. ಆಮೇಲೆ ಸಮುದಾಯ ಅವರವರ ವೈಯಕ್ತಿಕ ಅಭಿಪ್ರಾಯಗಳದು, ಅದನ್ನೆಲ್ಲವೂ ಕೂಡ ಕೇಂದ್ರ ಗಮನಿಸುತ್ತೆ, ಅದರ ಬಗ್ಗೆ ತೀರ್ಮಾನ ಕೇಂದ್ರದವರು ಮುಖ್ಯಮಂತ್ರಿಗಳು ಅದರ ಬಗ್ಗೆ ಆಲೋಚನೆ ಮಾಡುತ್ತಾರೆ. ಸರ್, DCM ಸ್ಥಾನ ವಿಚಾರ ಚರ್ಚೆ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಕೊಡಬೇಕು ಅಂತ ಇದೆ, ಹಾಗಾಗಿ ತಾವು ಕೂಡ ಹಿಂದೆ DCM ಆಗಿರೋದ್ರಿಂದ ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿರೋದು. ಅದು ಈ ರಾಜಣ್ಣ ಅವರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಹೇಳಿದ್ದಾರೆ, ಅದು ಪಕ್ಷದ ನಿಲುವು ಅಲ್ಲ. ಪಕ್ಷದ ನಿಲುವು ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ, ಪಕ್ಷದ ವರಿಷ್ಠರು ಕೇಂದ್ರ ಹೇಳಬೇಕಾಗುತ್ತೆ. ಅವ್ರ ಅಪೇಕ್ಷೆ ಅದು, ರಾಜಣ್ಣ ಅವ್ರ ವೈಯಕ್ತಿಕ ಅಪೇಕ್ಷೆ. ಸರ್, ಲೋಕಸಭಾ ಚುನಾವಣೆ ದೃಷ್ಟಿಕೋನದಿಂದ DCM ಗಳು ನೇಮಕ ಆದ್ರೆ ಪಕ್ಷಕ್ಕೆ ಬಲ ಬರುತ್ತೆ ಎಂಬ ವಾದ ಕೂಡ ಇದೆ ಸರ್, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಅದು ಕೇಂದ್ರದ ವರಿಷ್ಠರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅದು ತೀರ್ಮಾನ ಅಂತ ಹೋಗ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕಾಗುತ್ತೆ. ಹೋರಾಟಗಳು ನಡೀತಾ ಇದೆ, ಬಿಜೆಪಿ ಅವರು ಸರಿಯಾಗಿ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ರಾತ್ರಿ ನೀರು ಬಿಟ್ಟದ್ದು ನೆನಪಿಸಿಕೊಳ್ಬೇಕು. ಈಗ ನ್ಯಾಯಾಲಯದ ತೀರ್ಪುಗಳಿಗೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗಿರ್ತಕ್ಕಂತ ಒಂದು ವ್ಯವಸ್ಥೆ. ನ್ಯಾಯಾಲಯ ಸೂಚನೆ ಮಾಡಿದ್ರಿಂದ ಇನ್ನೂ ಅಪೀಲ್ ಮಾಡಿಕೊಂಡು ನ್ಯಾಯಾಲಯದಲ್ಲೇನೋ ಒಂದು ಹೋರಾಟ ಮಾಡಬೇಕಾಗುತ್ತೆ, ಅಲ್ಲೇನೋ ನಾವು ಒಂದು ನ್ಯಾಯವನ್ನು ಪಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.